ನಮಸ್ಕಾರ ದಕ್ಷ ನ್ಯೂಸ್ಗೆ ಸ್ವಾಗತ ನಾನು ಸಂಧ್ಯಾ ಮೊದಲಿಗೆ ಹೆಡ್ಲೈನ್ಸ್ ಏಕಾಏಕಿ ಗುತ್ತಿಗೆ ನೌಕರರನ್ನು ಕೆಲಸದಿಂದ ವಜಾ ಮಾಡಿದ ಬ್ರಿಮ್ಸ್ ಆಸ್ಪತ್ರೆ 246 ದಿನಗಳಿಂದ ಅಹೋರಾತ್ರಿ ಧರಣಿ ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ಆಸ್ಪತ್ರೆ ಮುಂದೆ ಧರಣಿ ಕುಳಿತ ಪ್ರತಿಭಟನಾಕಾರರು ರಾಷ್ಟ್ರೀಯ ಯುವ ದಿನದ ಹಿನ್ನೆಲೆ ಮಂಡ್ಯದಲ್ಲಿ ಬೃಹತ್ ರಕ್ತದಾನ ಶಿಬಿರ ರಕ್ತದಾನ ಮಾಡಿ ಯುವಕರಿಗೆ ಮಾದರಿಯಾದ ಜಿಲ್ಲಾಧಿಕಾರಿ ಪೌರ ಕಾರ್ಮಿಕರ ಕಾಯಂಗೆ ಆಗ್ರಹ ಮೈಸೂರಿನಲ್ಲಿ ಮನವಿ ಸಲ್ಲಿಸಿದ ಕಾರ್ಮಿಕರು ಬೇಡಿಕೆ ಈಡೇರದಿದ್ದರೆ ಕಸೆ ವಿಲವಾರಿ ಬಂದ್ ಮಾಡುವ ಎಚ್ಚರಿಕೆ ಕೃಷಿಯಲ್ಲಿ ಸಾಧನೆ ಮಾಡಿದ ರೈತರಿಗೆ ಸೂಪರ್ ಸ್ಟಾರ್ ಪುರಸ್ಕಾರ ಪಿರಿಯಪಟ್ಟಣದಲ್ಲಿ 9 ಜನ ಪ್ರಗತಿಪರ ರೈತರಿಗೆ ಗೌರವ ವಿಜಯ ಕರ್ನಾಟಕ ದಿನಪತ್ರಿಕೆ ಆಯೋಜನೆ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ನೌಕರರಾಗಿ ಕೆಲಸ ನಿರ್ವಹಿಸುತ್ತಿದ್ದ 96 ಜನರನ್ನು ಏಕಾಏಕಿ ಕೆಲಸದಿಂದ ತೆಗೆದು ಹಾಕಿದ್ದು ತಮ್ಮನ್ನೇ ವೃತ್ತಿಯಲ್ಲಿ ಮುಂದುವರಿಸಬೇಕೆಂದು ಆಗ್ರಹಿಸಿ 246 ದಿನಗಳಿಂದ ಅಹೋರಾತ್ರಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಸರ್ಕಾರ ಯಾವುದೇ ಕಾರಣ ನೀಡದೆ ಕೆಲಸದಿಂದ ವಜಾ ಮಾಡಿದ್ದು ಇದರಿಂದ ತಮ್ಮ ಜೀವನ ನಿರ್ವಹಣೆ ತೊಂದರೆಯಾಗಿದ್ದು ತಮ್ಮನ್ನು ಮತ್ತೆ ಕೆಲಸಕ್ಕೆ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿ ನಿರಂತರ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ ಕಳೆದ ಒಂದು ವಾರದಿಂದ ವಿಪರೀತ ಚಳಿ ಆರಂಭವಾಗಿದ್ದು ಅಗತ್ಯ ಮೇಲ್ವಸ್ತ್ರಗಳಿಲ್ಲದೆ ಹೊರಗೆ ಬರಬಾರದೆಂದು ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ದರು ಇದನ್ನು ಲೆಕ್ಕಿಸದ ಪ್ರತಿಭಟನಾಕಾರರು ಬೆಂಕಿಯ ಶಾಖದಿಂದ ಹಗಲು ರಾತ್ರಿ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ ರಾಷ್ಟ್ರೀಯ ಯುವ ದಿನದ ಅಂಗವಾಗಿ ಮಂಡ್ಯದ ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ರಕ್ತನಿಧಿ ಕೇಂದ್ರದಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೆಯಿತು ಶಿಬಿರವನ್ನು ಜಿಲ್ಲಾಧಿಕಾರಿ ಗೋಪಾಲಕೃಷ್ಣ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ರಕ್ತದಾನ ಶ್ರೇಷ್ಠವಾದ ಕೆಲಸ ರಕ್ತದಾನದಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ರಕ್ತ ಕೊಟ್ಟು ಒಂದು ಜೀವ ಉಳಿಸಿ ಎಂಬ ಸಂದೇಶ ಸಾರಿದರು ಯುವ ದಿನಾಚರಣೆಯ ಅಂಗವಾಗಿ ಈ ದಿನ ನಾವು ಪಿಎಸ್ ಕಾಲೇಜ್ ಆವರಣದಲ್ಲಿ ಒಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ನಾವು ಈ ದಿನ ಏರ್ಪಡಿಸಿದ್ದೀವಿ ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ರಕ್ತದಾನ ಅನ್ನೋದು ಮಹಾ ಶ್ರೇಷ್ಠವಾದ ಒಂದು ಕೆಲಸ ಯಾವುದೇ ಒಂದು ವ್ಯಕ್ತಿಗೆ ಅಪಘಾತದಲ್ಲಿ ಆಗ್ಬೋದು ಅಥವಾ ಬೇರೆ ಆಪರೇಷನ್ ಸಂದರ್ಭದಲ್ಲಿ ಆಗ್ಬೋದು ಒಂದು ರಕ್ತ ಬೇಕು ಅಂದಾಗ ಅವು ಏನು ಅದೇ ಗುಂಪಿನ ರಕ್ತವನ್ನು ಕೊಟ್ಟು ಅವರ ಪ್ರಾಣವನ್ನು ಉಳಿಸ್ಲಿಕ್ಕೆ ಏನು ವೈದ್ಯರುಗಳು ಪ್ರಯತ್ನ ಪಡ್ತಾರೆ ಈಗ ನಮ್ಮ ದೇಶದಲ್ಲಿ ಒಂದು ಹಲವಾರು ಏನು ದಿನಕ್ಕೆ 100 ಪ್ರಕರಣಗಳು ನಡೀತಾ ಇರ್ತದೆ ಅಪಘಾತಗಳಿರ್ಬೋದು ಅಥವಾ ಬೇರೆ ರೀತಿಯ ಅವಘಡಗಳು ನಡೀತಾ ಇರ್ತವೆ ಅಂಥ ಸಂದರ್ಭದಲ್ಲಿ ನಮಗೆ ಒಂದು ವೈದ್ಯಕೀಯ ಸಂಸ್ಥೆಗಳಿಗೆ ಆಸ್ಪತ್ರೆ ಇರ್ಬೋದು ಅಥವಾ ಕಾಲೇಜು ಇರ್ಬೋದು ಎಲ್ಲಿ ನಾವು ಒಂದು ಆರೋಗ್ಯ ಒಂದು ಸೇವೆಯನ್ನು ನೀಡ್ತೀವಿ ಅಲ್ಲಿ ರಕ್ತದ ಅವಶ್ಯಕತೆ ಬಹಳ ಇರ್ತದೆ ಅದರಿಂದ ನಾವು ಎಲ್ಲರೂ ಈ ಥರ ಸ್ವಯಂಪ್ರೇರಿತರಾಗಿ ರಕ್ತದಾನವನ್ನು ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಮಿಮ್ಸ್ ಪಿಇಎಸ್ ಕಾಲೇಜ್ ಎಲ್ಲರ ಒಂದು ಸಹಕಾರದಲ್ಲಿ ಈ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದೇವೆ ರಕ್ತದಾನ ಶಿಬಿರ ಎಲ್ಲದಕ್ಕಿಂತ ಬಹಳ ಮಹತ್ವದ್ದು ಅಂತ ಹೇಳಿದ್ದಾರೆ ಯಾರು ಬೇಕಾದರೂ 18 ವರ್ಷ ಆಗಿರೋರು ಮತ್ತು ಹೆಮೋಗ್ಲೋಬಿನ್ ಪರ್ಸೆಂಟೇಜ್ ಸರಿಯಾಗಿ 12.5 ಇರತಕ್ಕಂಥವರು ಈ ರಕ್ತದಾನವನ್ನು ಮಾಡ್ಬೋದು ಬಸವಣ್ಣವರು ಹೇಳಿರೋ ಹಾಗೆ ನನ್ನ ದೇಹವೇ ದೇಗುಲ ನನ್ನ ಕೈಕಾಲುಗಳೇ ಸ್ತಂಭಗಳು ಅನ್ನೋ ಹಾಗೆ ಅವರ ದೇಹದಿಂದ ಒಂದು ಭಾಗವನ್ನು ಇಲ್ಲಿ ದಾನವಾಗಿ ಕೊಡ್ತಾ ಇದ್ದಾರೆ ರಕ್ತವನ್ನು ಇಲ್ಲಿ ದಾನವಾಗಿ ಕೊಡ್ತಾ ಇದ್ದಾರೆ ಹಾಗಾಗಿ ಇದರಲ್ಲಿ ಅವರ ಒಂದು ಮನೋಭಾವ ವಿದ್ಯಾರ್ಥಿಗಳಲ್ಲಿ ಆಧ್ಯಾತ್ಮಿಕತೆ ಮತ್ತು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಸಹಕಾರ ಮನೋಭಾವ ಇದರಲ್ಲಿ ಜಾಗೃತವಾಗುತ್ತೆ ನಂತರ ರಕ್ತದಾನದಲ್ಲಿ 106 ವಿದ್ಯಾರ್ಥಿಗಳು ಪಾಲ್ಗೊಂಡು ರಕ್ತದಾನ ಮಾಡಿದರು
ಈ ವೇಳೆ ರಕ್ತದಾನಿಗಳಿಗೆ ಎಡಿಸಿ ನಾಗರಾಜು ಪ್ರಮಾಣ ಪತ್ರ ವಿತರಿಸಿದರು. ಈ ಸಂದರ್ಭದಲ್ಲಿ ಮೀರಾ ಶಿವಲಿಂಗಯ್ಯ, ಡಾಕ್ಟರ್ ಮಹಾಲಿಂಗೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮೈಸೂರು ಮಹಾನಗರ ಪಾಲಿಕೆ ಕಾಯಂ ಪೌರ ಕಾರ್ಮಿಕರ ಹಾಗೂ ಗುತ್ತಿಗೆ ಪೌರ ಕಾರ್ಮಿಕರ ಮಹಾಸಂಘದ ವತಿಯಿಂದ 2011 ಇರುವ ಸಿಆರ್ಎನ್ ರೂಲ್ಸ್ ತಿದ್ದುಪಡಿಯಂತೆ ನೇಮಕಾತಿ ಮಾಡುವಂತೆ ಮೈಸೂರು ನಗರಾಧ್ಯಕ್ಷ ಎನ್ ಮೋಹನ್ ಕುಮಾರ್ ಮನವಿ ಮಾಡಿದರು. ನಂತರ ಮಾತನಾಡಿದವರು, ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ ಎಂಬ ಖ್ಯಾತಿ ಪಡೆದ ಮೈಸೂರು ಹಲವು ವೈಶಿಷ್ಟ್ಯತೆಗಳಿಂದ ಗಮನ ಸೆಳೆದಿದೆ. ಬಯಲು ಶೌಚಾಲಯ ಮುಕ್ತ ನಗರ ಎಂಬ ಗರಿಯನ್ನು ಪಡೆದಿದ್ದು, ಸರ್ಕಾರ 40 ವರ್ಷಗಳಿಂದ ಪೌರಕಾರ್ಮಿಕರ ಕಾಯಂ ವಿಚಾರ ಮಾತ್ರ ಕೇವಲ ಕನಸಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರವು ರಾಜ್ಯದಿಂದ ಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಿ ನೇರ ನೇಮಕಾತಿ ಮತ್ತು ನೇರ ಪಾವತಿಯನ್ನು ಮಾಡಿರುವುದು, ನೇರ ಪಾವತಿ ಪೌರಕಾರ್ಮಿಕರು, ಒಳಚರಂಡಿ ಸಹಾಯಕರು ಮತ್ತು ಮನೆ ಕಸ ಸಂಗ್ರಹ, ಕಸ ಸಾಗಾಣಿಕೆ ಮಾಡುವ ವಾಹನಗಳ ಚಾಲಕರ ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಆಗಿಲ್ಲ. ಸರ್ಕಾರವು ಹುದ್ದೆಗಳನ್ನು ಕೂಡಲೇ ಕಾಯಂಗೊಳಿಸಬೇಕು, ಇಲ್ಲದಿದ್ದರೆ ರಾಜ್ಯದಾದ್ಯಂತ ಕಸ ವಿಲೇವಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಮತ್ತು ಏನು ನಮ್ಮ ಪೌರಕಾರ್ಮಿಕರ ಬೇಡಿಕೆಗಳು ಇಲ್ಲಿವರೆಗೆ ನಮ್ಮ ಗಮನಕ್ಕೆ ತರದಿಷ್ಟೇ. ನಾವು ಈಗಾಗಲೇ ಈ 2 ತಿಂಗಳಿಗೆ ಮುಂಚಿತವಾಗಿ ಇಡೀ ರಾಜ್ಯದಂಥ ಎಲ್ಲ ಪೌರಕಾರ್ಮಿಕರ ಕೆಲಸಗಳನ್ನ ಸ್ಥಗಿತಗೊಳಿಸಿ ಉಗ್ರವಾದ ಹೋರಾಟ ಮಾಡಿದ್ವು. ಕಾರ್ಮಿಕರು 42,000 ಇಡೀ ಕರ್ನಾಟಕ ರಾಜ್ಯದಂಥ 42,000 ಜನ ಕೆಲಸ ಮಾಡ್ತಾಯಿದ್ದಾರೆ. ಅದರಲ್ಲಿ ಸರ್ಕಾರ 11,133 ಸ್ಥಾನ ಪೌರಕಾರ್ಮಿಕರ ಹುದ್ದೆಗಳಿಗೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವು ಅಭಿನಂದನೆಗಳು ಹೇಳ್ಬೋದು. ಆದ್ರೂ ಇನ್ನೂ ಕೆಲವರು ಪೌರಕಾರ್ಮಿಕರಿಗೆಲ್ಲ ಅನ್ಯಾಯ ಆಯ್ತೈತೆ. ಇದೆಲ್ಲ ನಾವು ಖಂಡಿಸೋದು ಏನಂದರೆ, ನಾವು ಇಷ್ಟೆಲ್ಲ ಹೋರಾಟಗಳು ಮಾಡಿ ಮಾಡಿ ಕೇಳೋ ಬದಲು ಇದು ಯಾರು ಮಾಡದಂತ ಕೆಲಸ ಮಾಡ್ತಾಯಿದ್ದಾರೆ ಪೌರಕಾರ್ಮಿಕರು. ಇಡೀ ರಾಜ್ಯದಂಥ ಹಬ್ಬ ಹರಿದಿನಗಳಲ್ಲಿ ಕೂಡ ಯಾವುದೇ ತೊಂದರೆಗಳಾಗಲಿ, ಎಷ್ಟೋ ನಮ್ಮ ಕಾಯಿಲೆ ಕಸಿಗಳೆಲ್ಲ ಯಾವುದೇ ಬಂದ್ರೂ ಎದುರದೆ ಕೆಲಸ ಮಾಡೋ ಕಾರ್ಮಿಕರ ಬಗ್ಗೆ ಸರ್ಕಾರ ಗಮನ ಕೊಡಬೇಕು. ಈಗ ನಮ್ಮ ಉನ್ನತ ಸಮಿತಿ ಅಧ್ಯಕ್ಷ ಹೇಳಿದಂಗೆ, ನಾವು ಹಲವಾರು ಬಾರಿ ಸ್ಪ್ರೇಗಳು ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ನಮ್ಮ ಪೌರಕಾರ್ಮಿಕರಿಗೆ ಆಸೆ ಕೆಲಸ ಮತ್ತು ಕಾಯಂ ಮಾಡೋದಕ್ಕೆ ಈಡೇರಿಸಬೇಕಂತ ಸರ್ಕಾರದಲ್ಲಿ ಭಾಳಷ್ಟು ಒತ್ತಡ ಮಾಡಿದ್ವಿ. ಆದರೂ ಕೂಡ ತುಂಬ ವಿಳಂಬ ಮಾಡ್ತಾಯಿದೆ ಸರ್ಕಾರ. ಯಾಕೆಂತಂದರೆ ಈಗಲೇ ಮುಖ್ಯಮಂತ್ರಿಗಳು ಪೌರಕಾರ್ಮಿಕ ವಿಚಾರದಲ್ಲಿ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಆದಷ್ಟು ಒಂದು ಒಳ್ಳೆ ಮಾಡಿಕೊಟ್ಟಿದ್ದಾರೆ. 11,133 ಖಾತೆಗಳ ಕಾಯಂ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳು ತಿಳಿಸ್ತೀವಿ ನಗರಪಾಲಿಕೆಯಿಂದ, ಮೈಸೂರು ಮಹಾನಗರಪಾಲಿಕೆಯಿಂದ. ಹಾಗೆ ಈಗ ಏನು ಕಾಯಂ ಮಾಡೋ ವಿಚಾರದಲ್ಲಿ ಏನು ಸರ್ಕಾರದ ಸೆಕ್ರೆಟರಿಗಳು ಏನು ಅದು ವಿಳಂಬ ಮಾಡ್ತಾಯಿದ್ರೋ ಅದನ್ನು ಆದಷ್ಟು ನಮ್ಮ ಎಲೆಕ್ಷನ್ ಬರೋದ್ರ ಒಳಗಡೆ ಅದನ್ನು ಕಾಯಂ ಮಾಡೋ ಅಂತ ಆದೇಶ ಕೊಟ್ಟು ನಮ್ಮ ಪೌರಕಾರ್ಮಿಕ ಕಾಯಂ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನನ್ನ ಮಾತು. ಈ ಸಂದರ್ಭದಲ್ಲಿ ಶ್ರೀನಿವಾಸ್, ರಾಚಯ್ಯ, ಮುರುಗೇಶ್, ಶೇಷಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೃಷಿಯಲ್ಲಿ ಸಾಧನೆ ಮಾಡಿದವರನ್ನು ವಿಜಯ ಕರ್ನಾಟಕ ಪತ್ರಿಕೆ ಗುರುತಿಸಿ ಅವರಿಗೆ ಸೂಪರ್ ಸ್ಟಾರ್ ಬಿರುದು ನೀಡಿ ಪುರಸ್ಕರಿಸಿ ಅವರನ್ನು ಪ್ರೋತ್ಸಾಹಿಸುತ್ತಿರುವುದು ಹೆಮ್ಮೆಯ ಸಂಗತಿ. ಹಾಗಾಗಿ ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪ್ರತಿಯೊಬ್ಬ ರೈತರು ಪಡೆದುಕೊಳ್ಳಬೇಕು ಎಂದು ಶಾಸಕ ಕೆ ಮಹಾದೇವ್ ಪಿರಿಯಾಪಟ್ಟಣದಲ್ಲಿ ತಿಳಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕೃಷಿಯಲ್ಲಿ ಸಾಧನೆ ಮಾಡಿದವರನ್ನು ಗೌರವಿಸುತ್ತಿರುವುದು ಶ್ರೇಷ್ಠ ಕೆಲಸವಾಗಿದೆ ಎಂದರು. ಹೆಚ್ಚು ಗಮನವನ್ನು ಕೊಡುವುದರ ಜೊತೆಗೆ 1/2 ಎಕರೆ, 1 ಎಕರೆ, 2 ಎಕರೆ ಒಳಗೆ ಚಿಕ್ಕ ಫಾರ್ಮರ್ಸ್ ಅಂತ ಏನು ಹೇಳ್ತೀವಿ, ಚಿಕ್ಕ ಹಿಡುವಳಿದಾರರು, ಆ ಜಮೀನನ್ನು ಹೊಂದಿರ್ತಕ್ಕಂಥ ರೈತ ಅವನ ವಿಶಾಲವಾದ ಭಾವನೆಯಿಂದ ಆ 1/2 ಎಕರೆ ಜಮೀನಲ್ಲಿ ಏನೆಲ್ಲ ಬೆಳೆಗಳನ್ನು ಬೆಳೆದು ಜೀವನಕ್ಕೆ ರಹದಾರಿಯನ್ನು ಮಾಡಿಕೊಂಡಿರ್ತಾನೆ, ಜೀವನೋಪಾಯವನ್ನು ಮಾಡಿಕೊಳ್ಳಿಕ್ಕೆ ದಾರಿಯನ್ನು ಕಂಡುಕೊಂಡಿದ್ದಾನೆ, ಅದರಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ರೈತರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅಂತಕ್ಕಂಥ ನಿರ್ಧಾರ ಬಹಳ ಸ್ವಾಗತಾರ್ಹವಾದಂಥ ವಿಚಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದರಲ್ಲೂ ಒಂದು ತಾಲೂಕಿಗೆ ಒಬ್ಬ ರೈತರನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಅದು ಬಹುಶಃ ಆಯ್ಕೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಪಾರದರ್ಶಕವಾಗಿರುತ್ತೆ ಅಂತಕ್ಕಂಥ ವಿಚಾರವನ್ನು ತಮ್ಮಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇಂಥ ಒಂದು ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯವಾದಂಥ ಕಾರ್ಯಕ್ರಮ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಹಲವಾರು ರಸಗೊಬ್ಬರಗಳ ಮಾರಾಟದ ವಿಚಾರವಾಗಬಹುದು ಮತ್ತು ಔಷಧ. ನಂತರ 9 ಜನ ಪ್ರಗತಿಪರ ರೈತರಿಗೆ ಸೂಪರ್ ಸ್ಟಾರ್ ರೈತ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಸನ್ನ, ಮಹೇಶ್, ಯದು, ಗಿರೀಶ್, ಕೃಷ್ಣಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು. ಈಗ ಒಂದು ವಿರಾಮ. ವಿರಾಮದ ನಂತರ ಸುದ್ದಿ ಮುಂದುವರಿಯುವುದು.
ಮಂಡ್ಯ ನಗರದಲ್ಲಿ ಕಳೆದ ಎರಡು ವರ್ಷಗಳಿಂದ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಿರುವ ಎಸ್ ಮಾರ್ಟ್ ಸೂಪರ್ ಮಾರ್ಕೆಟ್. ದಿನಸಿ ಪದಾರ್ಥಗಳು, ದಿನ ಬಳಕೆಯ ವಸ್ತುಗಳು ಹಾಗೂ ಆಹಾರ ಪದಾರ್ಥಗಳನ್ನು ಅತ್ಯಂತ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡುತ್ತಿದೆ. 5,000 ರೂಪಾಯಿ ಮೇಲ್ಪಟ್ಟ ವಸ್ತುಗಳನ್ನು ಖರೀದಿ ಮಾಡುವವರಿಗೆ 3 ಕೆಜಿ ಸಕ್ಕರೆ ಹಾಗೂ 3,000 ರೂಪಾಯಿಗಿಂತ ಹೆಚ್ಚು ಮೌಲ್ಯದ ವಸ್ತುಗಳನ್ನು ಖರೀದಿಸುವವರಿಗೆ 1.5 ಕೆಜಿ ಸಕ್ಕರೆ ಉಚಿತವಾಗಿ ನೀಡಲಾಗುತ್ತದೆ. ಫ್ರೀ ಹೋಮ್ ಡೆಲಿವರಿ ಕೂಡ ಇದೆ. ಮತ್ತೇಕೆ ತಡ, ಒಮ್ಮೆ ನಮ್ಮ ಸೂಪರ್ ಮಾರ್ಕೆಟ್ಗೆ ಭೇಟಿ ಕೊಡಿ, ನಿಮ್ಮ ಅಗತ್ಯ ವಸ್ತುಗಳನ್ನು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕೊಂಡು ಹೋಗಿ. ಎಸ್ ಮಾರ್ಟ್ ಸೂಪರ್ ಮಾರ್ಕೆಟ್, ಬನ್ನೂರು ರಸ್ತೆ, ವಿವೇಕ ಕಾಂಪ್ಲೆಕ್ಸ್, ಮರಿಗೌಡ ಬಡಾವಣೆ, ಮಂಡ್ಯ. ನಿಮ್ಮ ಸೇವೆಯೇ ನಮ್ಮ ಗುರಿ. ದೂರವಾಣಿ ಸಂಖ್ಯೆ 9591915889. ಕರೆ ಮಾಡಿ, ಆರ್ಡರ್ ಮಾಡಿ. ಮಂಡ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ ಆರಂಭವಾದ ರಾಘವೇಂದ್ರ ಗ್ಲಾಸ್ ವರ್ಕ್. ಕಳೆದ 16 ವರ್ಷಗಳಿಂದ ಉತ್ತಮ ಸೇವೆ ಸಲ್ಲಿಸುತ್ತಿರುವ ಹೋಲ್ಸೇಲ್ ಮಾರಾಟಗಾರರು. ನಮ್ಮಲ್ಲಿ ಎಲ್ಲಾ ವಿಧವಾದ ಅತ್ಯಾಧುನಿಕ ಗ್ಲಾಸ್ಗಳು, ಟಫನ್ ಗ್ಲಾಸ್, ಟಫನ್ ಗ್ಲಾಸ್ ಫಿಟ್ಟಿಂಗ್, ಎಲ್ಲ ರೀತಿಯ ಗ್ಲಾಸ್ ಫಿಟ್ಟಿಂಗ್, ಗ್ಲಾಸ್ ಡಿಸೈನ್ ವರ್ಕ್ಸ್ಗಳು ಹೊಸ ಹೊಸ ಡಿಸೈನ್ಗಳಲ್ಲಿ ಮಾಡಿಕೊಡಲಾಗುತ್ತದೆ. ಗ್ಲಾಸ್ ಪಾಲಿಶ್, ಕ್ಲಾಸ್ಟರ್ ವರ್ಕ್ಸ್, ಕಲರಿಂಗ್ ವರ್ಕ್ಸ್, ವಿಗ್ರೋ ವರ್ಕ್ಸ್ ಹಾಗೂ ನಿಮ್ಮ ಸುಂದರ ಮನೆಗೆ ಚಂದದ ನೇಮ್ ಪ್ಲೇಟ್ಗಳನ್ನು, ಶಿಲಾನ್ಯಾಸ, ಇತರ ಕಾರ್ಯಕ್ರಮಗಳಿಗೆ ಗ್ರಾನೈಟ್ ಕಲ್ಲುಗಳಲ್ಲಿ ಅಕ್ಷರಗಳನ್ನು ಸುಂದರವಾಗಿ ಕೆತ್ತನೆ ಮಾಡಿಕೊಡಲಾಗುವುದು. ಮಂಡ್ಯ ಜಿಲ್ಲೆಯಲ್ಲಿಯೇ ಅತ್ಯಂತ ಕಡಿಮೆ ಬೆಲೆಗೆ ಗ್ಲಾಸ್ ವರ್ಕ್ಸ್ ಮಾಡಿಕೊಡುತ್ತಿರುವ ಏಕೈಕ ಅಂಗಡಿ ಅದುವೇ ಶ್ರೀ ರಾಘವೇಂದ್ರ ಗ್ಲಾಸ್ ವರ್ಕ್ಸ್. ನಂಬರ್ 493, ಕಾಳಿಕಾಂಬ ದೇವಸ್ಥಾನದ ರಸ್ತೆ, ಪೇಟೆ ಬೀದಿ, ಮಂಡ್ಯ. ದೂರವಾಣಿ ಸಂಖ್ಯೆ 9060107573, 7019696692. ಮದ್ದೂರಿನಲ್ಲಿ ಆರಂಭವಾಗಿ ಮಂಡ್ಯ ಹಾಗೂ ಮಳವಳ್ಳಿಯಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ, ಉತ್ತಮವಾದ ಸೇವೆಯ ಮೂಲಕ ಜನ ಮೆಚ್ಚುಗೆ ಪಡೆದಿರುವ ಸಿದ್ದರಾಮೇಶ್ವರ ಬ್ಯಾಟರೀಸ್, ನಿಮಗಾಗಿ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಕಂಪನಿಯ ಬ್ಯಾಟರಿಗಳನ್ನು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಎಕ್ಸೈಟ್, ಲ್ಯೂಮಿನೋಸ್, ಆಮರಾನ್, ಲಿವ್ಗಾರ್ಡ್ನಂತಹ ಅತ್ಯುನ್ನತ ಕಂಪನಿಯ ಬ್ಯಾಟರಿಗಳು ನಮ್ಮಲ್ಲಿ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ. ಬೈಕ್ ಬ್ಯಾಟರಿಗಳು ಕೇವಲ 550 ರಿಂದ, ಆಟೋ ಬ್ಯಾಟರಿಗಳು 1,800 ರಿಂದ, ಲಾರಿ ಹಾಗೂ ಟ್ರ್ಯಾಕ್ಟರ್ ಬ್ಯಾಟರಿಗಳು 2,750 ರಿಂದ ಪ್ರಾರಂಭವಾಗುತ್ತದೆ. 100 AH ಬ್ಯಾಟರಿ 900 ರು, UPS ಕೇವಲ 12,999, 160 AH ಬ್ಯಾಟರಿ 1,100 ರು, UPS 15,899 ರೂಪಾಯಿಗಳು ಮಾತ್ರ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾಟರಿಗಳಿಗೆ ಸರ್ವಿಸ್ ಕೂಡ ಮಾಡಿಕೊಡಲಾಗುತ್ತೆ. ಎಕ್ಸ್ಚೇಂಜ್ ಆಫರ್ ಕೂಡ ಲಭ್ಯ. ಮತ್ತೇಕೆ ತಡ, ಇಂದೇ ಹಳೆಯ ಬ್ಯಾಟರಿಗಳನ್ನು ನೀಡಿ ಉತ್ತಮವಾದ ಬ್ಯಾಟರಿಗಳನ್ನು ಕೊಂಡು ಹೋಗಿ. ನಮ್ಮಲ್ಲಿ EMI ಸೌಲಭ್ಯ ಕೂಡ ದೊರೆಯುತ್ತೆ. ಶಾಖೆಗಳು ಸುಧೀರ್ ಪಾರ್ಕ್ ಎದುರು, DM ರಸ್ತೆ, ಸ್ವರ್ಣ ಸಂಗ್ರಹ, ಮಂಡ್ಯ ಹಾಗೂ ಮದ್ದೂರು ಮತ್ತು ಮಳವಳ್ಳಿಯಲ್ಲಿಯೂ ಸಹ ಶಾಖೆಗಳನ್ನು ಹೊಂದಿರುತ್ತಾರೆ. ದೂರವಾಣಿ ಸಂಖ್ಯೆ 9606565686, 9606860086. ಕಳೆದ 5 ವರ್ಷಗಳಿಂದ ನಾಟಿ ತೆಂಗಿನ ಸಸಿಗಳ ಮಾರಾಟದಲ್ಲಿ ತನ್ನದೇ ಹೆಸರು ಗಳಿಸಿರುವ ಚೌಡೇಶ್ವರಿ ತೆಂಗಿನ ಸಸಿ ಫಾರಂ. ನಮ್ಮಲ್ಲಿ ಉತ್ತಮವಾದ ನಾಟಿ ತಳಿಯ ಸಾವಯವ ತೆಂಗಿನ ಸಸಿಗಳು ದೊರೆಯುತ್ತವೆ. ನಮ್ಮಿಂದ ಸಸಿಗಳನ್ನು ಕೊಂಡು ಹೋದ ರೈತರು ಹೆಚ್ಚು ಹೆಚ್ಚು ಫಸಲು ಪಡೆಯುತ್ತಿದ್ದಾರೆ. ವಿಳಾಸ: ಮುಸ್ಕೆರೆ ಗ್ರಾಮ, HD Kote ತಾಲೂಕು, ಮೈಸೂರು ಜಿಲ್ಲೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9902662910. ಉತ್ತಮವಾದ ನಾಟಿ ತಳಿಯ ತೆಂಗಿನ ಸಸಿಗಳಿಗಾಗಿ ಇಂದೇ ಸಂಪರ್ಕಿಸಿ. ಪಾಂಡವಪುರ ಪಟ್ಟಣದ ಹೃದಯ ಭಾಗದಲ್ಲಿರುವ ಕೃಷಿ ಇಲಾಖೆ ಕಟ್ಟಡವಿದ್ದ ಜಾಗ ಯಾವುದೇ ಕಾರಣಕ್ಕೂ ಇತರ ಉಪಯೋಗಕ್ಕೆ ಬಿಡುವುದಿಲ್ಲ. ಕೃಷಿಕರು ಹಾಗೂ ರೈತರ ಉಪಯೋಗಕ್ಕಾಗಿ ಕೃಷಿ ಇಲಾಖೆ ಮೀಸಲಿಡಬೇಕು, ಇಲ್ಲದಿದ್ದರೆ ಪಕ್ಷಾತೀತವಾಗಿ ರೈತರೊಂದಿಗೆ ಬೀದಿಗಿಳಿದು ಹೋರಾಟ ನಡೆಸುತ್ತೇವೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ AL ಕೆಂಪೇಗೌಡ ಪಾಂಡವಪುರದಲ್ಲಿ ತಿಳಿಸಿದರು.
ಪಟ್ಟಣದಲ್ಲಿ ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು ಹಾಗೂ ಸಂಘ ಸಂಸ್ಥೆಯ ಮುಖ್ಯಸ್ಥರೊಂದಿಗೆ ಪಾಂಡವಪುರ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಆರ್ ಚನ್ನಕೇಶವ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕೃಷಿ ಇಲಾಖೆ ಜಾಗ ಕೃಷಿ ಇಲಾಖೆಗೆ ಇರಬೇಕು, ಇಲ್ಲದಿದ್ದರೆ ಬೀದಿಗಿಳಿದು ಹೋರಾಟ ನಡೆಸಲಾಗುವುದು ಎಂದು ತೀರ್ಮಾನಿಸಲಾಯಿತು. ನಮ್ಮ ಜಾಗಕ್ಕೆ ಸ್ಟೇ ಕೊಡೋದಕ್ಕೆ ಬೇರೆಯವ್ರಿಗೆ ಹಕ್ಕಿ ಇರೋದಿಲ್ಲ, ಅದನ್ನು ನಾವು ಹೋರಾಟ ಮಾಡ್ತೀವಿ. ಏನೇ ಆದರೂ ಇದು ಪಟ್ಟಣದ ಹೃದಯ ಭಾಗದಲ್ಲಿರೋದ್ರಿಂದ ಕೃಷಿ ಇಲಾಖೆ ಇಲ್ಲೇ ಇರಬೇಕು. ಈಗ ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾದ ದೇಶ ಅಂತ ಹೇಳ್ತಾರೆ, ಕೃಷಿಗೆ ಆದ್ಯತೆ ಕೊಡಬೇಕು. ಕೃಷಿ ತಗೊಂಡೋಗ್ಬಿಟ್ಟು ಸೊಂಬನಹಳ್ಳಿಯಿಂದ ಆಚೆ ಇಟ್ಬಿಟ್ರೆ ರೈತ ಹೋಗೋದಲ್ಲಿ ಪಾಪ 10 ಗುಂಟೆ ರೈತರು ಬರ್ತಾನೆ, 20 ಗುಂಟೆ ರೈತರು ಬರ್ತಾನೆ. ನಾವೇನು ಬೇರೆ ಜಾಗ ಕೇಳ್ತಾ ಇಲ್ಲ, ನಮ್ಮ ಕೃಷಿ ಜಾಗ 70 ದಶಕದಿಂದ ಇಲ್ಲೇ ಇದೆ ಕೃಷಿ ಆಫೀಸು. ಆದ್ದರಿಂದ ಇಲ್ಲೇ ಆಫೀಸನ್ನು ದೊಡ್ಡದಾಗಿ ಕಟ್ಟಿ ಡಿ ಡಿ ಆಫೀಸು, ಎ ಡಿ ಆಫೀಸು, ಸಂಪರ್ಕ ಕೇಂದ್ರಗಳು ಎಲ್ಲ ಇಲ್ಲೇ ನಡೆದ್ರೆ, ಆಮೇಲೆ ಪ್ಯಾರಾಸೈಟ್ಸು ಇದು ಮಾಡ್ತಾರೆ, ಅದು ಒಂದು ಇದು ಇಲ್ಲೇ ಮಾಡ್ಬೋದು ಅವರು. ಇಲ್ಲೇ ದೊಡ್ಡದಾಗಿ ಬಿಲ್ಡಿಂಗ್ ಕಟ್ಟಿದ್ರೆ ಕೃಷಿಗೆ ಬೇಕಾದಂಥ ಪರೋಪಜೀವಿಗಳು ಅಂತ ಒಂದು ಲ್ಯಾಬ್ ಇದೆ, ಅದನ್ನು ಇಲ್ಲೇ ಮಾಡ್ಬೋದು. ದಯಮಾಡಿ ಕೃಷಿ ಜಾಗನ ಕೃಷಿಗೆ ಉಳಿಸ್ಕೊಡ್ಬೇಕು, ಇಲ್ಲೇ ಕಟ್ಟಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ರೈತರ ಪರವಾಗಿ ಇಡೀ ತಾಲೂಕಿನ ರೈತರ ಪರವಾಗಿ ಕೇಳ್ಕೊಂಡು ಹೋರಾಟಕ್ಕೂ ಸಿದ್ಧವಾಗಿರ್ತೀವಿ. ನಮ್ಮ ಜಾಗ ಉಳಿಸ್ಕೋಬೇಕಾದ್ರೆ ಕಾನೂನು ಹೋರಾಟಕ್ಕೆ ಸಿದ್ಧವಾಗಿರಲೇಬೇಕಲ್ಲ, ನಮ್ಮ ಜಾಗ ಕೊಟ್ಬಿಟ್ಟು ಸುಮ್ಮನೆ ಇರಕ್ಕಾಗದೆ, ಕಾನೂನು ಹೋರಾಟಕ್ಕೂ ಸಿದ್ಧವಾಗಿರ್ತೀವಿ. ಸಭೆಯಲ್ಲಿ ಮಂಜುನಾಥ್, ಕುಬೇರ, ರಮೇಶ್, ಉಮಾಶಂಕರ್, ನಿರಂಜನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಂಡ್ಯ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಶಾಸಕ ಎಂ ಶ್ರೀನಿವಾಸ್ ಅಧ್ಯಕ್ಷತೆಯಲ್ಲಿ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ಸಭೆ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಎಂ ಶ್ರೀನಿವಾಸ್, ಮಾರ್ಚ್ ಅಂತ್ಯದ ಒಳಗೆ ಸಂಪೂರ್ಣ ಅನುದಾನವನ್ನು ಬಳಸಿಕೊಂಡು ಪ್ರಗತಿಯಲ್ಲಿರುವ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು, ಯಾವುದೇ ಕಾರಣಕ್ಕೂ ಅನುದಾನ ವಾಪಸ್ಸು ಹೋಗದಂತೆ ನೋಡಿಕೊಂಡು ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಿಗೆ ಸದುಪಯೋಗ ಪಡಿಸಿಕೊಳ್ಳಿ, ಅನಧಿಕೃತ ಫ್ಲೆಕ್ಸ್ ಹಾಗೂ ಬ್ಯಾನರ್ಗಳಿಗೆ ಕಡಿವಾಣ ಹಾಕಬೇಕು ಎಂದು ತಿಳಿಸಿದರು. ಸರ್, ನಮ್ಮ ತಾಲೂಕಿಗೆ ಇನ್ನು ಟಾರ್ಗೆಟ್ ಬಂದಿಲ್ಲ, ಟಾರ್ಗೆಟ್ ಕೊಟ್ಟಿಲ್ಲ ಸರ್. ಅರ್ಜಿಗಳೇನಾದರೂ ಇದ್ದರೆ ನಾವು ಹೊಸದಾಗಿ ಟಾರ್ಗೆಟ್ ತಗೊಳ್ತೀವಿ. ಒಂದು ಅಪ್ಲಿಕೇಶನ್ 3 ಬಂದಿದೆ ಸರ್, 2 SEP 1 ಜನ. ಸೊ ನಾನು ಎಕ್ಸ್ಟ್ರಾ ಟಾರ್ಗೆಟ್ ಹಾಕಿಸ್ಕೊಡ್ತೀನಿ, ನಮ್ಗೆ ಯಾವುದೂ ಇಲ್ಲ. ಅದು ಹನಿ ನೀರಾವರಿ ಅಂದರೆ ಅದರಲ್ಲಿ 90% ಸಬ್ಸಿಡಿ, ಮತ್ತು ಆಫ್ಟರ್ 2 hectares ಲೆಸ್ ದೆನ್ 2 hectares, ಮೋರ್ ದೆನ್ 2 hectares ಆದರೆ 90% ಕೊಡ್ತೀವಿ ಸರ್. ಬಟ್ ರೈತರು ನಮ್ಗೆ ಏನು ಬಂದು ಹೇಳ್ತಾರೆ, 1 lakh ಖರ್ಚಾಯಿತು, 90,000 ನಮ್ಗೆ ಸಬ್ಸಿಡಿ ಬೇಕು ಅಂತ. ಬಟ್ ಆ ಥರ ಅಲ್ಲ ಸರ್, ಅದು ಗೌರ್ಮೆಂಟ್ ನಮ್ಗೆ ಸ್ಲ್ಯಾಬ್ ಇದೆ. ಫಾರ್ ಎಕ್ಸಾಂಪಲ್, ಈಗ ಕಂಟ್ರೋಲ್ ಬಾಗ ಒಂದು 3 ತಗೊಳ್ತಾರೆ ರೈತರು, ಅವ್ರ ಜಮೀನು ತಕ್ಕಾಗಿ 3, 4, 5. ಬಟ್ ಸರ್ಕಾರದಿಂದ ಕೊಡೋದು ಒಂದೇ ಒಂದು. ಸೊ ಆ ಬೇಸಿಸ್ ಮೇಲೆ ನಾವು 90% ಅಂತ ಕೊಡ್ತೀವಿ. ಈಗ ಅವ್ರು 5 ಹಾಕೋಬೋದು, 6 ಹಾಕೋಬೋದು, ಪ್ರೆಷರ್ ಜಾಸ್ತಿ ಇದೆ. ಆಮೇಲೆ ಬೋರ್ವೆಲ್ ಕೆಲವ್ರದ್ದು ಏನಾಗುತ್ತೆ, ದೂರ ಇರುತ್ತೆ, ಈ 2-3 ಜಮೀನು ಇರುತ್ತೆ, ಈ ಜಮೀನಲ್ಲಿ ಡ್ರಿಪ್ ಮಾಡಿಕೊಂಡ್ರೆ ಬೋರ್ವೆಲ್ ದೂರ ಇರುತ್ತೆ, ಅಲ್ಲಿಂದೆಲ್ಲ ಟ್ಯಾಂಕರ್ಸ್ ಹೇಳ್ಕೊಂಡೋದಕ್ಕೆ ಅವ್ರಿಗೆ ಅಡಿಷ್ನಲ್ ಖರ್ಚಾಗುತ್ತೆ. ಸೊ ಆ ಖರ್ಚೆಲ್ಲ ಸೇರಿಸಿ ನಾವು 90% ಕೊಡಲ್ಲ ಸರ್. ಸ್ಲ್ಯಾಬ್ ಇದೆ ಗೌರ್ಮೆಂಟು, ಈ ಫಿಕ್ಸ್ಡ್ ರೇಟ್ ಇಷ್ಟು ಲೆಂತ್ ಇಷ್ಟು ಅಂತ. ಸೊ ಅದರಿಂದ ಸ್ವಲ್ಪ ಜನಕ್ಕೆ ಏನಂದರೆ, ನೀವು 90% ಹೇಳ್ತೀರಾ, ಮತ್ತು ನಮಗೆ ಖರ್ಚಿಗೆ ಎಕ್ಸಾಕ್ಟ್ 90% ಬರಲ್ಲ ಅಂತ ಅವ್ರು ಹೇಳ್ತಾರೆ. ಬಟ್ ಈ ಸಂದರ್ಭದಲ್ಲಿ ಸರಸ್ವತಿ, ವೇಣು, ಶ್ರೀನಿವಾಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಳವಳ್ಳಿ ತಾಲೂಕಿನ ಕುಂದೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಶೈಲಶ್ರೀ ಷಡಕ್ಷರಿ, ಉಪಾಧ್ಯಕ್ಷರಾಗಿ ಮಹಾದೇವಮ್ಮ ಆಯ್ಕೆಯಾದರು. ಈ ಹಿಂದೆ ಅಧ್ಯಕ್ಷರಾಗಿದ್ದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಉಪಾಧ್ಯಕ್ಷರಾದ ಗಾಯತ್ರಿ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಶೈಲಶ್ರೀ ಹಾಗೂ ಶಿವಮಲ್ ಅವರು ಸ್ಪರ್ಧಿಸಿದ್ದು ಅಂತಿಮವಾಗಿ ಕಾಂಗ್ರೆಸ್ ಬೆಂಬಲಿತ ಶೈಲಶ್ರೀ ಅವರು 10 ಮತಗಳೊಂದಿಗೆ ಗೆಲುವು ಸಾಧಿಸಿದರೆ 6 ಮತಗಳನ್ನು ಪಡೆದ ಶಿವಮಲ್ಲು ಪರಾಭವಗೊಂಡರು. ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ಮಹದೇವಮ್ಮ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಇವರು ಅವಿರೋಧವಾಗಿ ಆಯ್ಕೆಯಾದರು. ರೇಷ್ಮೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸ್ವಾಮಿ ವಿವೇಕಾನಂದ ಚುನಾವಣೆ ನಡೆಸಿಕೊಟ್ಟರು. ತೀವ್ರ ಪೈಪೋಟಿ ಹಿನ್ನೆಲೆಯಲ್ಲಿ ಸಿಪಿಐ ಶ್ರೀಧರ್ ಅವರ ನೇತೃತ್ವದಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ನನ್ನ ಗೆಲುವಿಗೆ ಶ್ರಮಿಸಿದಂತಹ ಗ್ರಾಮದ ಮುಖಂಡರಿಗೆ ಹಾಗೂ ಮಳವಳ್ಳಿ ತಾಲೂಕು ಕಾಂಗ್ರೆಸ್ ಪ್ರತಿಯೊಬ್ಬ ಮುಖಂಡರಿಗೂ ಮತ್ತು ಕುಂದೂರು ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರಿಗೂ ಮತ್ತು ಉಳಿದ ಊರಿನ ಎಲ್ಲ ಗ್ರಾಮದ ಸದಸ್ಯರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾರೆ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇತ್ತು. ಈ ಚುನಾವಣೆಯಲ್ಲಿ ಅಧ್ಯಕ್ಷರ ಚುನಾವಣೆಗೆ ಒಟ್ಟು 16 ಮತಗಳಲ್ಲಿ 10 ಮತಗಳನ್ನು ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ನಾರಾಯಣಸ್ವಾಮಿ ಅವರ ಬೆಂಬಲಿತ ಅಭ್ಯರ್ಥಿಯಾದಂಥ ಶ್ರೀಮತಿ ಶೈಲಶ್ರೀ ಅವರು ಈ ಒಂದು ಮತವನ್ನು ಪಡೆದು ಜಯಶೀಲರಾಗಿದ್ದಾರೆ. ಮತ್ತು ಹಾಗೆ ನಮ್ಮ ಉಪಾಧ್ಯಕ್ಷರಾದಂಥ ಅವಿರೋಧಿಯಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು
ಎಲ್ಲರೂ ಸದಸ್ಯರುಗಳಿಗೂ ಗೌರವವನ್ನು ಸಲ್ಲಿಸ್ತಾ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಕುಂದೂರು ಪಂಚಾಯಿತಿಯ ಲೀಡರ್ಗಳು ಎಲ್ಲರಿಗೂ ಈ ಸಂದರ್ಭದಲ್ಲಿ ಎಲ್ಲ ಶ್ರಮಪಟ್ಟಂಥ ಎಲ್ಲ ನಮ್ಮ ಲೀಡರ್ಗಳಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಈ ಒಂದು ಜಯಶೀಲ ನರಸಿಂಹರ ಪರವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ದೇವರಾಜು, ಪ್ರಕಾಶ್, ವಿಶ್ವಾಸ್, ಪುಟ್ಟಸ್ವಾಮಿ, ರವಿ, ರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಲಿಜ ಸಮುದಾಯವನ್ನು ಪೂರ್ಣ ಪ್ರಮಾಣದಲ್ಲಿ 2A ವರ್ಗಕ್ಕೆ ಸೇರಿಸಬೇಕು, ಇಲ್ಲದಿದ್ದರೆ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಗೆ ಸಮುದಾಯ ತಕ್ಕ ಪಾಠ ಕಲಿಸಲಿದೆ ಎಂದು ಮೈಸೂರಿನ ಯೋಗಿ ನಾರಾಯಣ ಬಲಿಜ ಸಂಘದ ಅಧ್ಯಕ್ಷ ವಿಜಯ್ ಕೊಪ್ಪ ಮಂಡ್ಯದಲ್ಲಿ ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಯಡಿಯೂರಪ್ಪ ಸರ್ಕಾರದಲ್ಲಿ ಶೈಕ್ಷಣಿಕವಾಗಿ ತಮ್ಮ ಸಮುದಾಯವನ್ನು 2A ವರ್ಗಕ್ಕೆ ಸೇರಿಸಿ ಮತ್ತೊಮ್ಮೆ ತಮ್ಮ ಸರ್ಕಾರ ಬಂದರೆ ಸಂಪೂರ್ಣವಾಗಿ 2A ಸೇರಿಸಲಾಗುವುದು ಎಂದು ಆಶ್ವಾಸನೆ ನೀಡಿದ್ದರು. ಅವರ ಪಕ್ಷ ಅಧಿಕಾರಕ್ಕೆ ಬಂದು ಅವಧಿ ಮುಗಿಯುತ್ತಾ ಬಂದರೂ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಲ್ಲ, ಹೀಗೆ ಆದರೆ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸಂಘದ ಕಾರ್ಯದರ್ಶಿ ಗೋಪಾಲಕೃಷ್ಣ ಮಾತನಾಡಿ, ಜನವರಿ 22ರಂದು ಮೈಸೂರಿನ ಸರಸ್ವತಿಪುರಂನಲ್ಲಿರುವ ಬಲಿಜ ಸಂಘದ ಆವರಣದಲ್ಲಿ ಸಮುದಾಯದ ವಧುವರರ ಸಮಾವೇಶ ಆಯೋಜನೆ ಮಾಡಲಾಗಿದ್ದು ಸಮುದಾಯದ ಜನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಅರಿಶಿನ ಕುಂಕುಮ ಆಗ್ತಕ್ಕಂಥದ್ದಾಗ್ಬೋದು, ವಿಲೇದಲ್ಲೇ ಈ ರೀತಿ ಸುಮಂಗಲಿಯರು ಅಂತ ನಾವೇನು ಕರಿತೀವಿ ಆ ಸುಮಲಿಂಗ ಸಂಬಂಧಪಟ್ಟ ಎಲ್ಲ ಪ್ರತಿಯೊಂದನ್ನು ಕೂಡ ವ್ಯಾಪಾರ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಬರ್ತಕ್ಕಂಥ ಸಮುದಾಯ ನಮ್ಮದು. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಹಲವಾರು ವ್ಯವಸಾಯನೂ ಕೂಡ ಕೆಲವರು ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಅಂಥ ಅತಿ ಕಡು ಬಣದಲ್ಲಿರ್ತಕ್ಕಂಥ ನಮ್ಮ ಸಮುದಾಯವನ್ನು ಏನು ಕಾರಣ ನೀಡಿದೆ ಮುಖ್ಯಮಂತ್ರಿಗಳು ವೀರಪ್ಪಳ್ಳಿಯವರು ತೊಗೊಂಡೋಗಿ 2A ಹಾಕಿದ್ರು, ಅದರಿಂದ ಭಾಳ ಅನ್ಯಾಯ ಆಯಿತು. 2A ತೆಗೆದಾಕಿ ನಮ್ಮನ್ನು 3A ಹಾಕಿದ್ರು ಸಾರಿ, ಇದರಿಂದ ನಮಗೆ ಭಾಳ ಅನ್ಯಾಯ ಆಯಿತು. ಈ ವಿಚಾರವಾಗಿ ಸಾಕಷ್ಟು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಹೋರಾಟ ಮಾಡ್ಕೊಂಡು ಬಂದ್ವಿ. ಕೊನೆಯದಾಗಿ ನಮ್ಮ ರಾಜ್ಯ ಬಲಿಜ ಮುಖಂಡರಾದಂಥ PC ಮೋಹನ್ರವರ ನೇತೃತ್ವದಲ್ಲಿ ಒಂದು ಬೃಹತ್ ಸಭೆ, ಲಕ್ಷಾಂತರ ಜನ ಸೇರಿ ಸಭೆ ಮಾಡಿದಾಗ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪರವರು ನಮಗೆ ಶೈಕ್ಷಣಿಕವಾಗಿ ಮಾತ್ರ 2A ಕೊಟ್ಟು ಇನ್ನು ಔದ್ಯೋಗಿಕವಾಗಿ ಉದ್ಯೋಗಕ್ಕಾಗಲಿ ಅಥವಾ ರಾಜಕೀಯ ಆಗಲಿ 2A ಕೊಟ್ಟಿಲ್ಲ. ಬಣಜಿಗ ಬಲಿಜ ಸಮುದಾಯದ ವಧುವರರ ಒಂದು ಸಮಾವೇಶವನ್ನು ಮೈಸೂರಿನ ಸರಸ್ವತಿಪುರಂನಲ್ಲಿರುವಂಥ ಶ್ರೀ ಯೋಗಿ ನಾರಾಯಣ ಬಣಜಿಗ ಬಲಿಜ ಸಂಘದ ಆವರಣದಲ್ಲಿ ಏರ್ಪಡಿಸಲಾಗಿದೆ. ಹಾಗಾಗಿ ಈ ಒಂದು ಸಮಾವೇಶಕ್ಕೆ ರಾಜ್ಯದ ಹಲವು ಎಲ್ಲ ಜಿಲ್ಲೆಗಳಿಂದ ವಧುವರರು ಆಸಕ್ತರು ಯಾರ ಇದ್ದರೆ ದಯಮಾಡಿ ಈ ಕೆಳಕಂಡ ಒಂದು ನಂಬರ್ಗಳಿದೆ ಆ ನಂಬರ್ಗೆ ಭೇಟಿ ಮಾಡಿ ಅಲ್ಲಿ ತಮ್ಮ ಹೆಸರುಗಳನ್ನು ವಧುವರರು ಅಥವಾ ಅವರ ಪೋಷಕರು ಬಂದು ನೋಂದಾಯಿಸಿಕೊಳ್ಬೇಕಾಗಿ ನಾನು ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಕೇಳ್ಕೊತಾ ಇದ್ದೇನೆ. ಜೊತೆಗೆ ಅಂದು ನಮ್ಮ ಜನಾಂಗದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 90%ರಿಂದ ಮೇಲ್ಪಟ್ಟು ಅಂಕ ಪಡೆದಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೂ ಸಹ ಪ್ರತಿಭಾ ಪುರಸ್ಕಾರವನ್ನು ಮಂಡ್ಯ, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗೆ ಒಳಗೊಂಡಂತೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮವೂ ಸಹ ಅದೇ ದಿನ January 22 11 ಗಂಟೆಗೆ ನಡೆಯಲಿದೆ. ಗೋಷ್ಠಿಯಲ್ಲಿ ಪ್ರಶಾಂತ್, ಜನಾರ್ದನ್, ಮೋಹನ್, ಚನ್ನಕೇಶವ, ಕೃಷ್ಣ ಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹಲಗೂರಿನ ಸಮೀಪ ನಿಟ್ಟೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಮಹಾದೇವ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮಹಾದೇವ ಮಾತನಾಡಿ, ನಮ್ಮ ಗ್ರಾಮದ ಅಭಿವೃದ್ಧಿಗಾಗಿ ಹಾಗೂ ಮುಂದೆ ಬರುವ ವಿಧಾನಸಭಾ ಚುನಾವಣೆಯಲ್ಲಿ ನರೇಂದ್ರ ಸ್ವಾಮಿ ಗೆಲುವಿಗೆ ಶ್ರಮ ವಹಿಸುವುದಾಗಿ ಭರವಸೆ ನೀಡಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುಂದರ್ರಾಜ್ ನೂತನವಾಗಿ ಆಯ್ಕೆಯಾದ ಮಹದೇವ ಅವರಿಗೆ ಮೈಸೂರು ಪೇಟ ತೊಡಿಸಿ ಸನ್ಮಾನಿಸಿದರು. ನಿಟ್ಟೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯಲ್ಲಿ ನನ್ನ ಮಹದೇವ ಅಂತ ನನ್ನ ಎಲ್ಲ ನನ್ನ ಸದಸ್ಯರು ಆಯ್ಕೆ ಮಾಡಿದ್ದಕ್ಕೆ ನಾನು ಧನ್ಯವಾದಗಳು ಹೇಳ್ತೇನೆ. ಹಾಗೆಯೇ ಮಳವಳ್ಳಿ ತಾಲೂಕಿನ ವರಪುತ್ರರಾದಂಥ ನಮ್ಮ ನರೇಂದ್ರ ಸ್ವಾಮಿಯವರು ಮತ್ತು ನಮ್ಮ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸುಂದರ್ರಾಜ್ ಅವರು ಮತ್ತು ಎಲ್ಲ ನನ್ನ ಮುಖಂಡರಿಗೂ ಅಧ್ಯಕ್ಷರುಗಳಿಗೂ ಎಲ್ಲ ನನ್ನ ಸದಸ್ಯರುಗಳಿಗೂ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಒಳ್ಳೆಯ ಅಭಿವೃದ್ಧಿಯತ್ತ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ದೀನಿ. ಮುಂದೆ ನೆಕ್ಸ್ಟು ಕಾಂಗ್ರೆಸ್ ಪಕ್ಷಕ್ಕೆ ಶ್ರಮಪಟ್ಟು ನರೇಂದ್ರ ಸ್ವಾಮಿ ಅವ್ರನ್ನ ಮತ್ತೆ ಗೆಲ್ಲಿಸ್ಬೇಕು ಅಂದ್ಬಿಟ್ಟು ನನ್ನ ಆಸೆ ಇದೆ. ಈ ನಿಟ್ಟೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯಲ್ಲಿ ನನ್ನ ಮಹದೇವ ಅಂತ
ನನ್ನ ಎಲ್ಲ ನನ್ನ ಸದಸ್ಯರು ಆಯ್ಕೆ ಮಾಡಿದ್ದಕ್ಕೆ ನಾನು ಧನ್ಯವಾದಗಳು ಹೇಳ್ತೇನೆ. ಹಾಗೇ ಮಳವಳ್ಳಿ ತಾಲೂಕಿನ ವರಪುತ್ರರಾದಂಥ ನಮ್ಮ ನಾರಾಯಣಸ್ವಾಮಿಯವರು, ಮತ್ತು ನಮ್ಮ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸುಂದರರಾಜ್ ಅವರು, ಮತ್ತು ಎಲ್ಲ ನನ್ನ ಮುಖಂಡರಿಗೂ ಅಧ್ಯಕ್ಷರುಗಳಿಗೂ ಎಲ್ಲ ನನ್ನ ಸದಸ್ಯರುಗಳಿಗೂ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಒಳ್ಳೆಯ ಅಭಿವೃದ್ಧಿಯತ್ತ ತಗೊಂಡು ಹೋಗ್ಬೇಕು ಅಂತೇಳಿದ್ದೀನಿ. ಮುಂದೆ ನೆಕ್ಸ್ಟು ಕಾಂಗ್ರೆಸ್ ಪಕ್ಷಕ್ಕೆ ಶ್ರಮಪಟ್ಟು ನಾರಾಯಣಸ್ವಾಮಿ ಅವ್ರನ್ನ ಮತ್ತೆ ಗೆಲ್ಲಿಸ್ಬೇಕು ಅಂದ್ಬಿಟ್ಟು ನನ್ನ ಆಸೆ ಇದೆ. ಈ ಸಂದರ್ಭದಲ್ಲಿ ಚಿಕ್ಕ ಸೋಮಣ್ಣ, ಮರಿಸ್ವಾಮಿ, ತಿಮ್ಮರಾಜು, ಸುರೇಶ್, ಜಗದೀಶ್, ನಾಗೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದವರು. ಏಕಾಏಕಿ ಗುತ್ತಿಗೆ ನೌಕರರನ್ನು ಕೆಲಸದಿಂದ ವಜಾ ಮಾಡಿದ ಬ್ರಿಮ್ಸ್ ಆಸ್ಪತ್ರೆ 246 ದಿನಗಳಿಂದ ಅಹೋರಾತ್ರಿ ಧರಣಿ. ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ಆಸ್ಪತ್ರೆ ಮುಂದೆ ಧರಣಿ ಕುಳಿತ ಪ್ರತಿಭಟನಾಕಾರರು. ರಾಷ್ಟ್ರೀಯ ಯುವ ದಿನದ ಹಿನ್ನೆಲೆ ಮಂಡ್ಯದಲ್ಲಿ ಬೃಹತ್ ರಕ್ತದಾನ ಶಿಬಿರ. ರಕ್ತದಾನ ಮಾಡಿ ಯುವಕರಿಗೆ ಮಾದರಿಯಾದ ಜಿಲ್ಲಾಧಿಕಾರಿ. ಪೌರ ಕಾರ್ಮಿಕರ ಕಾಯಂಗೆ ಆಗ್ರಹ. ಮೈಸೂರಿನಲ್ಲಿ ಮನವಿ ಸಲ್ಲಿಸಿದ ಕಾರ್ಮಿಕರು, ಬೇಡಿಕೆ ಈಡೇರದಿದ್ದರೆ ಕಸೆ ವಿಲೇವಾರಿ ಬಂದ್ ಮಾಡುವ ಎಚ್ಚರಿಕೆ. ಕೃಷಿಯಲ್ಲಿ ಸಾಧನೆ ಮಾಡಿದ ರೈತರಿಗೆ ಸೂಪರ್ ಸ್ಟಾರ್ ಪುರಸ್ಕಾರ. ಪಿರಿಯಾಪಟ್ಟಣದಲ್ಲಿ 9 ಜನ ಪ್ರಗತಿಪರ ರೈತರಿಗೆ ಗೌರವ. ವಿಜಯ ಕರ್ನಾಟಕ ದಿನಪತ್ರಿಕೆ ಆಯೋಜನೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ದಕ್ಷ ನ್ಯೂಸ್, ಇದು ಸಮಾಜದ ಪ್ರತಿಬಿಂಬ. ನಮಸ್ಕಾರ.